ಸದ್ಯ ಕನ್ನಡ ರಿಯಾಲಿಟಿ ಶೋ ವೀಕ್ಷಕರ ಬಾಯಲ್ಲಿ ಬರುತ್ತಿರುವುದು ಒಂದೇ ಹೆಸರು, ಅದು ಹನುಮಂತಣ್ಣ ಹನುಮಂತಣ್ಣ ಹನುಮಂತಣ್ಣ. ಹೌದು, ತನ್ನ ಗಾಯನ ಮತ್ತು ಮುಗ್ಧತೆಯಿಂದಲೇ ಕರ್ನಾಟಕದ ಜನರ ಮನಸ್ಸನ್ನು ಅಷ್ಟರ ಮಟ್ಟಿಗೆ ಹನುಮಂತಣ್ಣ ಗೆದ್ದುಕೊಂಡಿದ್ದಾನೆ. ಬರಿಕೆಯಲ್ಲಿ ಸರ್ಗಮಪ ವೇದಿಕೆಯನ್ನು ಏರಿದಂತಹ ಹನುಮಂತಣ್ಣ ಇಂದು ಸರ್ಗಮಪ ವೇದಿಕೆಯಿಂದ ಎಷ್ಟು ಗಳಿಸಿದ್ದಾನೆ ಎಂಬ ಸಂಗತಿ ನಿಮಗೆ ಗೊತ್ತಾ? ಆ ಎಲ್ಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ನ್ಯೂಸ್ ಕನ್ನಡಲೇವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕನ್ನಡಲೇವ್ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೇ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಒಬ್ಬ ಸಾಮಾನ್ಯನಾಗಿ ಸರ್ಗಮಪ ವೇದಿಕೆಯನ್ನು ಏರಿದಂತಹ ಕುರುಜಾಯಿ ಹನುಮಂತಣ್ಣ ಇಂದು ಒಬ್ಬ ಸೆಲೆಬ್ರಿಟಿ ಎಂದರೆ ತಪ್ಪಾಗುವುದಿಲ್ಲ. ತನ್ನ ಗಾಯನ ಮತ್ತು ಮುಗ್ಧತೆಯಿಂದಲೇ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಕುರುಜಾಯಿ ಹನುಮಂತಣ್ಣ ಗಳಿಸಿಕೊಂಡಿದ್ದಾನೆ. ಕುರುಜಾಯಿ ಹನುಮಂತಣ್ಣನ ಗಾಯನವನ್ನು ಕೇಳಿ ಮೆಚ್ಚಿಕೊಂಡಂತಹ ನಿರ್ದೇಶಕ ಯೋಗರಾಜ್ ಭಟ್ ತಮ್ಮ ಮುಂದಿನ ಚಿತ್ರಗಳಲ್ಲಿ ಹನುಮಂತಣ್ಣನಿಂದ ಒಂದು ಹಾಡನ್ನು ಹಾಡಿಸುವುದಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ತಮ್ಮ ಮುಂದಿನ ಚಿತ್ರ ರಾಬರ್ಟ್ ಅಲ್ಲಿ ಕುರಿಗಾಯ ಹನುಮಂತಣ್ಣನಿಂದ ಒಂದು ಹಾಡನ್ನು ಹಾಡಿಸುವುದಾಗಿ ಹೇಳಿಕೊಂಡಿದ್ದಾರಂತೆ. ಜೊತೆಗೆ ಕುರಿಗಾಯ ಹನುಮಂತಣ್ಣನ ಗಾಯನವನ್ನು ಮೆಚ್ಚಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ತಮ್ಮ ಚೆನ್ನಾಂಬಿಕಾ ಫಿಲ್ಮ್ಸ್ ವತಿಯಿಂದ ಕುರಿಗಾಯ ಹನುಮಂತಣ್ಣನಿಗೆ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಕೂಡ ನೀಡಿದ್ದರು. ಇದರ ಜೊತೆಗೆ ಕಳೆದ ವಾರದ ಎಪಿಸೋಡ್ ಒಂದರಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಂತಹ ಕಾನ್ಫಿಡೆಂಟ್ ಗ್ರೂಪ್ ನ ಎಂಡಿ ಆಗಿರುವಂತಹ ರಾಯ್ ಅವರು ಕುರಿಗಾಯಿ ಹನುಮಂತಣ್ಣನ ತಂಗಿಯ ವಿದ್ಯಾಭ್ಯಾಸಕ್ಕಾಗಿ ಸುಮಾರು 50,000 ರೂಪಾಯಿಗಳನ್ನು ಕೂಡ ನೀಡಿದ್ದರು. ಇದರ ಜೊತೆಗೆ ಸರ್ಗಮಪ ಸೀಸನ್ 15 ಗೆಲ್ಲುವಂತಹ ಕಂಟೆಸ್ಟೆಂಟ್ ಗೆ ಸುಮಾರು 35 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಫ್ಲಾಟ್ ಒಂದನ್ನ ಉಡುಗೊರೆಯಾಗಿ ನೀಡುವುದಾಗಿ ಕೂಡ ಇದೇ ಸಂದರ್ಭದಲ್ಲಿ ಅವರು ಘೋಷಿಸಿದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಗಮಪ ಸೀಸನ್ 13 ಗೆದ್ದುಕೊಂಡಿದ್ದು ಸುನಿಲ್. ಸರ್ಗಮಪ ಸೀಸನ್ 13 ಸುನಿಲ್ಗಿಂತ ಚೆನ್ನಾಗಿ ಆಡುವಂತಹ ಕಂಟೆಸ್ಟೆಂಟ್ ಗಳಿದ್ದರು, ಆದರೂ ಅವರನ್ನೆಲ್ಲ ಹಿಂದಿಕ್ಕಿ ಸರ್ಗಮಪ ಸೀಸನ್ 13 ಟೈಟಲ್ ಅನ್ನು ಗೆದ್ದುಕೊಂಡಿದ್ದು ಸುನಿಲ್. ಇದಕ್ಕೆ ಪ್ರಮುಖ ಕಾರಣ ಆತನ ಜನಪ್ರಿಯತೆ ಎಂದರೆ ತಪ್ಪಾಗುವುದಿಲ್ಲ. ಯಾವಾಗ ಸರ್ಗಮಪ ಸೀಸನ್ 13 ಫೈನಲ್ ಅನ್ನ ನೇರ ಪ್ರಸಾರ ಮಾಡಿದರೋ ಹಾಗೇನೆ ವೀಕ್ಷಕರಿಗೆ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಹಾಕುವುದರ ಮೂಲಕ ಗೆಲ್ಲಿಸಿಕೊಳ್ಳಿ ಎಂದು ಜಿ ಕನ್ನಡದವರು ಅನೌನ್ಸ್ ಮಾಡಿದರು, ಆಗ ಜನಪ್ರಿಯತೆಯಲ್ಲಿ ಇತರ ಕಂಟೆಸ್ಟೆಂಟ್ ಗಳಿಗಿಂತ ಮುಂದಿದ್ದಂತಹ ಸುನಿಲ್ ಅವರನ್ನೆಲ್ಲ ಹಿಂದಿಕ್ಕಿ ಸರ್ಗಮಪ ಸೀಸನ್ 13 ಟೈಟಲ್ ಅನ್ನು ಗೆದ್ದುಕೊಂಡಿದ್ದ. ಒಂದು ವೇಳೆ ಸರ್ಗಮಪ ಸೀಸನ್ 15 ಫೈನಲ್ ಅನ್ನು ಕೂಡ ನೇರ ಪ್ರಸಾರ ಮಾಡಿ ವೀಕ್ಷಕರಿಗೆ SMS ಮಾಡುವುದರ ಮೂಲಕ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅನ್ನು ಗೆಲ್ಲಿಸುವ ಅವಕಾಶ ನೀಡಿದರೆ ನೋ ಡೌಟ್ ಸರ್ಗಮಪ ಸೀಸನ್ 15 ಅನ್ನು ಗೆಲ್ಲುವುದು ಹನುಮಂತಣ್ಣನೇ. ಒಂದು ವೇಳೆ ಹನುಮಂತಣ್ಣ ಸರ್ಗಮಪ ಸೀಸನ್ 15 ಅನ್ನು ಗೆದ್ದಿದ್ದೇ ಆದಲ್ಲಿ ಆತನಿಗೆ 35 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಫ್ಲಾಟ್ ಒಂದು ಸಿಗಲಿದೆ. ಜೊತೆಗೆ ಜಿ ಕನ್ನಡದವರು ಸರ್ಗಮಪ ಸೀಸನ್ 15 ಅನ್ನು ಗೆಲ್ಲುವಂತಹ ಕಂಟೆಸ್ಟೆಂಟ್ ಗೆ 5 ಲಕ್ಷ ರೂಪಾಯಿಗಳನ್ನು ನೀಡುತ್ತಾರೆ. ಅಲ್ಲಿಗೆ ಒಟ್ಟು 40 ಲಕ್ಷ ರೂಪಾಯಿಗಳ ಬಹುಮಾನವು ಹನುಮಂತಣ್ಣನಿಗೆ ಸಿಕ್ಕ ಹಾಗೆ ಆಗುತ್ತದೆ. ಜೊತೆಗೆ ಹನುಮಂತಣ್ಣನಿಗೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಕೂಡ ಸಿಗುತ್ತಿದೆ. ಇದರ ಜೊತೆಗೆ ಹನುಮಂತಣ್ಣನಿಗೆ ಹಲವಾರು ಸ್ಟೇಜ್ ಶೋಗಳಲ್ಲೂ ಕೂಡ ಹಾಡುವ ಅವಕಾಶ ಸಿಗಲಿದೆ. ಈ ಸ್ಟೇಜ್ ಶೋಗಳನ್ನು ಮಾಡುವುದರಿಂದ ಆತನಿಗೆ ಉತ್ತಮ ಸಂಭಾವನೆ ಕೂಡ ಸಿಗಲಿದೆ. ಅಲ್ಲಿಗೆ ಕುರಿಗಾಯಿ ಹನುಮಂತಣ್ಣ ಕುಬೇರ ಹನುಮಂತಣ್ಣ ಆಗುವುದರಲ್ಲಿ ಎರಡು ಮಾತಿಲ್ಲ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಥ್ಯಾಂಕ್ ಯು.